ACN ಅಲ್ಲಿ ಇನ್ನೊಂದು 5 ಮಾರ್ಕ್ಸ್ ಕ್ವೆಶ್ಚನ್ ನೋಡೋಣ. Lucky Less Company Limited went into voluntary liquidation March 2015 when the state of affairs was as below. Unsecured creditors 4 lakhs including 50,000 preferential. ಅಂದ್ರೆ 4 ಲಕ್ಷದಲ್ಲಿ 50,000 preferential ಅಂದ್ರೆ ಇನ್ 3 ಲಕ್ಷ ಏನಾಗುತ್ತೆ? Unsecured creditors ಆಗುತ್ತೆ. Secured creditors secured by plant and machinery stood at 2 lakh rupees. So secured creditors ಕೊಟ್ಟಿದ್ದಾನೆ 2 lakh rupees ಅಂತ ಹೇಳು. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟು ಕೊಟ್ಟಿದ್ದಾನೆ? 10,000 ಕೊಟ್ಟಿದ್ದಾನೆ. ಲಿಕ್ವಿಡೇಟರ್ಸ್ ರಿಯಲೈಸ್ ಪ್ಲಾಂಟ್ ಅಂಡ್ ಮೆಷಿನರಿ ಫಾರ್ 1,50,000. ಈ ಪಾಯಿಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಹಾಗೆ ಅದರ್ ಅಸೆಟ್ಸ್ ಆರ್ ರಿಯಲೈಸ್ ಫಾರ್ 1 lakh. ಲಿಕ್ವಿಡೇಷನ್ ಎಕ್ಸ್ಪೆನ್ಸಿಸ್ 10,000. ಲಿಕ್ವಿಡೇಟರ್ ರೆಮ್ಯುನರೇಷನ್ 4% ಫಿಕ್ಸ್ಡ್ ಆನ್ ಅಸೆಟ್ಸ್ ರಿಯಲೈಸ್ ಇನ್ಕ್ಲೂಡಿಂಗ್ ಕ್ಯಾಶ್. ನೋಡಿ ಈ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾನೆ, ಏನಂತ ಹೇಳಿದ್ದಾನೆ? ಇನ್ಕ್ಲೂಡಿಂಗ್ ಕ್ಯಾಶ್ and 2% on amount distributed to unsecured creditors including preferential. It is very very important. Ella include maadibidivane ee problem 5 marks kotre namm odugru 50% fail aagtare. Yake andre yavdo ondu elbat maadkoltare. Na neat age estate time adru paravagilla neat age helikottini clean aagi kelustare. Iga first let's come to the first point. Balance of cash namatra 10,000 cash ide correct ah? Plant and machinery 1,50,000 ಮರ್ತಾ ಇದೀವಿ ಕರೆಕ್ಟ್. ಅದರ್ ಅಸೆಟ್ಸ್ ನ ಎಷ್ಟಕ್ ಮರ್ತಾ ಇದೀವಿ? 1 lakh ಮರ್ತಾ ಇದೀವಿ. ಅಲ್ಲಿಗೆ ನಮ್ಮ ಹತ್ರ ಎಷ್ಟು ದುಡ್ಡು ಇದೆ? 2,50,000 ಇದೆ. ನೀವು ಜಾಸ್ತಿ ಅಡ್ವಾನ್ಸ್ ಕೊಟ್ಟೋಗ್ಬಿಡ್ತೀರಾ ಏನೋ. ಅಲ್ಲಿಗೆ ಟೋಟಲ್ ಕ್ಯಾಶ್ 2,60,000 ಇದೆ. ಇಷ್ಟರಲ್ಲೇ ಡೀಲ್ ಮಾಡ್ಬೇಕು ನಾವೇನಾದ್ರು ಕರೆಕ್ಟ್. ಇಷ್ಟರಲ್ಲೇ ಮಾಡ್ಬೇಕು, ಯಾಕೆಂದ್ರೆ ಅವ್ನು ಶೇರ್ ಕ್ಯಾಪಿಟಲ್ ಏನು ಕೊಟ್ಟಿಲ್ಲ ಅಲ್ಲಿವರೆಗೂ ನಾನೇನು ಬರಲಿಲ್ಲ. ಈಗ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾನೆ. ಒಂದ್ ನಿಮಿಷ ಎಲ್ಲರೂ ನೋಡಿ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಹತ್ರ ದುಡ್ಡು ಸಾಲ ಎಷ್ಟು ಇಸ್ಕೊಂಡಿದ್ಯಪ್ಪ? ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಟೋಟಲ್ ನಮ್ಮ ಹತ್ರ ಎಷ್ಟಿದ್ದಾರೆ? 2 lakh ಇದ್ದಾರೆ. ಅವ್ರಿಗೆ ಸೆಕ್ಯೂರಿಟಿ ಆಗಿ ಏನ್ ಕೊಟ್ಟಿದೀವಂತೆ? ಪ್ಲಾಂಟ್ ಅಂಡ್ ಮಿಷಿನರಿ ಕೊಟ್ಟಿದೀವಿ. ಅದ್ರ ಬೆಲೆ ಎಷ್ಟು? ಹಾಗಾದ್ರೆ 1.5 ಲಕ್ಷದವರೆಗೂ ಅವ್ರ ಏನಾಗ್ತಾರೆ? ಸೆಕ್ಯೂರ್ಡ್ ಆಗ್ತಾರೆ. ಇನ್ನ ಉಳಿದ 50,000 ಏನಾಗ್ತಾರೆ? ಅನ್ಸೆಕ್ಯೂರ್ಡ್ ಆಗ್ತಾರೆ. ಅರ್ಥ ಆಗ್ತಿದ್ಯಾ? ದೇ ಬಿಕಮ್ ಅನ್ಸೆಕ್ಯೂರ್ಡ್. ಅಲ್ಲಿಗೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ 1,50,000 ರುಪೀಸ್ ಕೊಟ್ಬಿಟ್ವಿ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆಯಂತೆ? ಅದೊಂದು 10,000 ರುಪೀಸ್ ಇದೆಯಂತೆ ಕರೆಕ್ಟ್. ಹಾಗೆ ರೆಮ್ಯುನರೇಷನ್ ಎಷ್ಟು ಪರ್ಸೆಂಟ್ ಕೊಡ್ತಾ ಇದೀವಂತೆ? 4% ಆನ್ ಅಸೆಟ್ಸ್ ರಿಯಲೈಸ್. 4% ಆನ್ ಅಸೆಟ್ಸ್. ಈಗ ಟೋಟಲ್ ಅಸೆಟ್ಸ್ ಇನ್ಕ್ಲೂಡಿಂಗ್ ಕ್ಯಾಶ್ ಅಂತ ಹೇಳಿರೋದ್ರಿಂದ 2,60,000 ಮೇಲೆ 4% ಎಷ್ಟು ಬರುತ್ತೆ ಹೇಳಿ? 10,400. ನಮ್ಮ ಹತ್ರ ಇನ್ನು ಕ್ಯಾಶ್ ಇದೆ 2,60,000 ನಲ್ಲಿ ಆಲ್ಮೋಸ್ಟ್ 170,400 ಹೋಯ್ತು ಕರೆಕ್ಟಾ. ನೆಕ್ಸ್ಟ್ 2% ಯಾವ್ದ್ರ ಮೇಲೆ ಕೊಡ್ಬೇಕಂತೆ? 2% ಆನ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ಗೂ ಕೊಡಬೇಕು, 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು. ನಾನ್ ಯಾಕೆ ಸರ್ ಸೆಪರೇಟ್ ಸೆಪರೇಟ್ ಆಗಿ ಬರೀತಾ ಇದ್ದೀರಾ ಅಂದ್ರೆ ಮುಂದಕ್ಕೆ ಗೊತ್ತಾಗುತ್ತೆ ಅದ್ರದ್ದೇನು ಅಂತ. ನಾನ್ ಸೆಪರೇಟ್ ಸೆಪರೇಟ್ ಆಗಿ ಬರೀತೀನಿ. ಇನ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಅಂದಾಗ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಎಷ್ಟು ಕೊಡ್ತಾ ಇದ್ದೀರಾ? ಅದ್ರ ಮೇಲೆ 2%. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ತಾ ಇದ್ದೀರಾ, ಆ ಅಮೌಂಟ್ ಮೇಲೆ 2% ಸೆಪರೇಟ್ ಆಗಿ ಹಾಕೋ. ಈಗ ಸದ್ಯಕ್ಕೆ ನಮಗ್ ಗೊತ್ತಿಲ್ಲ ಯಾರ್ಯಾರು ಎಷ್ಟೆಷ್ಟು ಕೊಡ್ತೀವಿ ಅಂತ. ಡಿಬೆಂಚರ್ಸ್ ಎಷ್ಟು ಕೊಡ್ಬೇಕು ಅಂತ ಹೇಳಿದ್ದಾನೆ ಹೇಳಿ. ಇದೆಯಾ ಡಿಬೆಂಚರ್ಸ್? ಡಿಬೆಂಚರ್ಸ್ ಇಲ್ಲ. ವೆರಿ ಗುಡ್. ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಇದಾರಾ? ಇದಾರೆ. ಎಷ್ಟಿದ್ದಾರೆ? ಕೊಡಬಹುದು 50,000 ಇದೆಯಾ ನಮ್ಮ ಹತ್ರ ಇದೆಯಾ ಇಲ್ವಾ? ನೋಡಿ 2,60,000 ಅಲ್ಲಿ 1,70,000 ಅಂದ್ರೆ ಇನ್ನು ಹೆಚ್ಚು ಕಡಿಮೆ 90,000 ಪ್ಲಸ್ ಇರುತ್ತೆ ಕರೆಕ್ಟಾ. ಅಲ್ಲಿ 50,000 ಕೊಟ್ರೆ ಇನ್ನು 40,000 ಚೇಂಜ್ ಇರುತ್ತೆ ಕರೆಕ್ಟಾ. ಹಾಗಾದ್ರೆ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಎಷ್ಟು ಕೊಡ್ತಾ ಇದ್ರಪ್ಪ ಮಾತಾಡ್ಬೇಕು, ಎಷ್ಟು ಕೊಡ್ತಾ ಇದೀರಿ? ಅದಕ್ಕೆ ಕಮಿಷನ್ ಬೇರೆ ಕೊಡ್ಬೇಕು ತಾನೇ? ಕೊಡಬಹುದ ಫುಲ್ ಅಮೌಂಟ್? ಫುಲ್ ಅಮೌಂಟ್ ಕೊಡಬಹುದು. ಅದಕ್ಕೆ 50,000 ಮೇಲೆ ಡೈರೆಕ್ಟ್ ಆಗಿ 2% ಮಾಡಿ 2/100 1,000 ರುಪೀಸ್ ಫುಲ್ ಕೊಡಬಹುದು ಕರೆಕ್ಟಾ. ಈಗ ನಮ್ಮ ಹತ್ರ 2,60,000 ಇದೆ. ಈಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನಿದು? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನೋಡಿ, ಟೋಟಲ್ ನಮ್ಮ ಹತ್ರ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 4 lakh ಇದೆ. ಅದರಲ್ಲಿ ಪ್ರಿಫರೆನ್ಶಿಯಲ್ ಎಷ್ಟು ಹೋಯ್ತು? 50,000 ಹೋಯ್ತು. ಇನ್ನೆಷ್ಟಿದೆ? 3,50,000. ಅಲ್ಲಿಗೆ ಟೋಟಲ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಾದ್ರು? 4 lakh ಆಗುತ್ತೆ ಕರೆಕ್ಟ್ ಅಲ್ರಿ?
ಕರೆಕ್ಟಾ ಇಲ್ಲ ಇವ್ರು ಕೊಡೋದಕ್ಕೆ 4 ಲಕ್ಷ ದುಡ್ಡು ಇದೆಯಾ ನಮ್ಮ ಹತ್ರ ಅಸೆಟ್ ಸೇಲ್ ಮಾಡಿದ್ರೇನೇ ಬಂದಿಲ್ಲ ಏನಾದ್ರು ಕೊಡೋಕೆ ಇರುತ್ತಾ ಚಾನ್ಸೇ ಇಲ್ಲ ಹಾಗಾದ್ರೆ 2,60,000 ಕ್ಯಾಶ್ ಇತ್ತು ಈಗ ನಾನು ಟಿಕ್ ಮಾಡ್ತೀನಿ ಅದೆಲ್ಲ ಟೋಟಲ್ ಮಾಡಿ 1,50,000 10,400 ಇಷ್ಟು ಮಾಡಿದ್ರೆ 1,70,000 2,20,400 ಕರೆಕ್ಟಾ 221 ಕ್ಯಾಶ್ ನಮ್ಮ ಹತ್ರ ಎಷ್ಟಪ್ಪ ಇರುತ್ತೆ 38,600 ಪಾಪ ಕೊಡ್ಬೇಕಾಗಿರೋದು ಎಷ್ಟು 4 ಲಕ್ಷ ಕೊಡ್ಬೇಕು ದುಡ್ಡಿರೋದು ಎಷ್ಟು ಪಾಪ ಮುಂದಾಸ್ಕೊಂಡು ಸಿಕ್ಕಾಪಟ್ಟೆ ಕರೆಕ್ಟಾ ಆದ್ರೆ ಇದರಲ್ಲಿ ಇವ್ರಿಗೆ 2% ಕಮಿಷನ್ ಕೊಡ್ಬೇಕು ಅದರಲ್ಲೂ ಬುಕ್ಕ ಅದರಲ್ಲೂ ಹೋಯ್ತು ದುಡ್ಡು ಕರೆಕ್ಟಾ 100% ಇವ್ರಿಗೂ ಕೊಡ್ಬೇಕು ಹಾಗಾದ್ರೆ 38,600 into 2 divided by 102 756.857 ಮಾಡ್ಬೋದು ಓಕೆನಾ ಈಗ ಈ ಅಮೌಂಟ್ ಅಲ್ಲಿ 757 ಹೋದ್ರೆ ನನಗೆ ಎಷ್ಟು ಬರ್ತಾ ಇದೆ 37,843 ಇಷ್ಟು ಅಮೌಂಟ್ ಕೊಡ್ಬೋದು ಕರೆಕ್ಟಾ ಈಗ ಒಬ್ಬೊಬ್ಬರಿಗೆ ಎಷ್ಟೆಸ್ ಬರುತ್ತೆ ಅದನ್ನು ನೋಡೋಣ ನೋಡಿ 37,843 ಟೋಟಲ್ ಕೊಡ್ಬೇಕಾಗಿರೋದು 4 ಲಕ್ಷ ಎಷ್ಟು ಬರುತ್ತೆ 0.09 ಒಬ್ಬೊಬ್ಬನಿಗೆ 10 ಪೈಸೆನೂ ಬರುತ್ತೆ ಎಷ್ಟೆಷ್ಟು 10 ಪೈಸೆ 1 ರೂಪಾಯಿ ಕೊಟ್ಟವನಿಗೆ 10 ಪೈಸೆ ಕೂಡ ಬರೋಲ್ಲ 9 ಪೈಸೆ ಬರ್ತಾ ಇದೆ ಪಾಪ ನೋಡಿ ನತ ದೃಷ್ಟು ಏನು ಮಾಡಕ್ ಅಲ್ವಾ ಇದು ಬ್ಯೂಟಿಫುಲ್ ಕ್ವಶನ್ ದಯವಿಟ್ಟು ಪ್ಲೀಸ್ 14 ಮಾರ್ಕ್ಸ್ಗೂ ಕೂಡ ಇದೇ ತರದ ಅಡ್ಜಸ್ಟ್ಮೆಂಟ್ ಬಂದಾಗ ನೀವು ಇದೇ ತರ ಮಾಡಿ ಅರ್ಥ ಆಯ್ತಾ ಏನು ಕನ್ಫ್ಯೂಷನ್ಸ್ ಇಲ್ಲ ವೆರಿ ಸ್ಟ್ರೇಟ್ ಆಗಿದೆ ಕ್ವಶನ್ ಕ್ಲೀನ್ ಆಗಿ ಸಾಲ್ವ್ ಮಾಡಿ ಓಕೆನಾ